ನಿಜವಾಗ್ಲೂ ಜಾರಿ ಆಗುತ್ತಾ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ಜಾರಿ ಆದ್ರೆ ರಾಜ್ಯ ಪಾಪರ್ ಆಗುತ್ತಾ ಎಲ್ಲರೂ ಕೇಳೋ ಪ್ರಶ್ನೆ ಇದೆ ನಿಜವಾಗ್ಲೂ ಕಾಂಗ್ರೆಸ್ ಗ್ಯಾರಂಟಿ ಜಾರಿ ಆಗುತ್ತಾ ಗ್ಯಾರಂಟಿ ಜಾರಿ ಮಾಡಲು ಸರ್ಕಾರದ ಬೊಕ್ಕಸದಲ್ಲಿ ಕಾಸಿದ್ಯಾ ಗ್ಯಾರಂಟಿ ಜಾರಿ ಆದ್ರೆ ಕರ್ನಾಟಕ ಸರ್ಕಾರ ಪಾಪರ್ ಆಗಲ್ವಾ ಅಂತ ಈಗ ಅವರು ಏನು ಸರ್ಕಾರ ಬರತ್ಕೋಸ್ಕರ ಈ ತರ ಆಶ್ವಾಸನೆ ಕೊಟ್ಟಿದ್ದಾರೆ ಜನಗಳಿಗೆ ಅಷ್ಟೇ ಈಗ ಇಂಪ್ಲಿಮೆಂಟ್ ಮಾಡೋದಂದ್ರೆ ಕಷ್ಟ ಇದೆ ಈಗ ನಮ್ಮ ಕರ್ನಾಟಕದ ಸ್ಟೇಟ್ ಬಜೆಟ್ ಬಂದು 263000 ಕೋಟಿ ಅಲ್ವಾ ಆ ಬಜೆಟ್ ಅಲ್ಲಿ ಈಗ ಹಣನ ಎಲ್ಲಿ ಒದಿಸ್ತಾರೆ ಜನಗಳಿಗೆ ಅಂತ ಅದನ್ನ ನಮ್ಮ ಮುಂದೆ ಕಾದು ನೋಡಬೇಕು ಅಷ್ಟೇ ಈಗ ಇನ್ನು ಈಗ ಸರ್ಕಾರ ಬಂದಾದ ಮೇಲೆ ತಾನೇ ಅವರು ಕೊಡಕಾಗೋದು ಈಗ ಆಶ್ವಾಸನೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ವರಿಯಾಗದು ಜನಗಳ ಮೇಲೆ ವರಿಯಾಗ್ತಾರೆ ಅದು ಬೇರೆ ವಿಚಾರ ಅದು ಈಗ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಜನಗಳಿಗೆ ಈಗ ಅವರ ಆಶ್ವಾಸನೆ ಮೇಲೆ ವೋಟ್ ಹಾಕಿದ್ದಾರೆ ಸರ್ಕಾರನ ತಂದಿದ್ದಾರೆ ಇವತ್ತು ಅದರ ಮೇಲ್ಗಡೆ ಇವರು ಏನು ಮಾಡ್ತಾರೆ ಅಂತ ನೋಡಿ ಕಾದು ನೋಡಬೇಕು ಅಷ್ಟೇ ಅದರಲ್ಲೂ ಕಾಂಗ್ರೆಸ್ ಕೊಟ್ಟ ಕೆಲ ಗ್ಯಾರಂಟಿಗಳಂತೂ ಹೊರನೋಟಕ್ಕೆ ಜಾರಿಯಾಗಲು ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ಮೊದಲ ಗ್ಯಾರಂಟಿ ಜನ ಕೇಳಬಹುದು ಅಷ್ಟೇ ಅವರು ತಗೊಂಡು ಕೊಡೋದಕ್ಕೆ ಎಲ್ಲರೂ ಬೇಕಲ್ಲ ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ ಕರೆಂಟೇ ಕೊಡಲ್ವಲ್ಲ ಆಲ್ರೆಡಿ ಲೋಡ್ ಸೆಟ್ಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ ಲೋಡ್ ಸೆಟ್ಟಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಕರೆಂಟ್ ಎಲ್ಲಿಂದ ಕೊಡ್ತಾರೆ ಅವರು ಕೊಡ್ಬೋದು ಆದರೆ ಎಲ್ಲರಿಗೂ ಕೊಡೋದು ಕಷ್ಟ ಇದೆ ಕೆಲವು ಟರ್ಮ್ ಕಂಡೀಷನ್ ಅಲ್ಲಿ ಕೊಟ್ರೆ ಕೊಡ್ತಾರೆ ಅಷ್ಟೇ ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡು ಈ ಥರ ಮಾಡಿ ಅದರಲ್ಲೇ ಫಿಲ್ಟರ್ ಮಾಡಿ ಕೊಡೋಂಗಿದ್ರೆ ಕೆಲವರು ಕೊಡ್ಬೋದು ಎಲ್ಲರಿಗೂ ಕೊಡ್ತೀನಿ ಅನ್ನೋದು ಸುಳ್ಳು ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಉಚಿತ ಇದು ಕಾಂಗ್ರೆಸ್ನ ಮೊದಲ ಗ್ಯಾರಂಟಿ ಆಗಿದೆ ಈ ಗ್ಯಾರಂಟಿ ಕೊಟ್ರೆ ಮೊದಲೇ ಸಂಕಷ್ಟದಲ್ಲಿರುವ ರಾಜ್ಯದ ಎಲ್ಲಾ ಎಸ್ಕಾಂ ಕಂಪನಿಗಳು ಲಾಸ್ ಆಗಲ್ವಾ ಅಂತ ಕೇಳ್ತಿದ್ದಾರೆ ಜನ ವಿದ್ಯುತ್ ಶಕ್ತಿ ಫ್ರೀ ಅಂತ ಹೇಳವ್ರೆ ಅದು ಮಾಡಬೇಕು ಅವೇನೇನು ಹೇಳಿದ್ದಾರೆ ಅವೆಲ್ಲ ಸರಿ ಮಾಡಿ ಸರ್ಕಾರಕ್ಕೆ ಎಲ್ಲ ಜನತೆಗೆ ಅನುಕೂಲ ಮಾಡಿಕೊಡ್ಲಿ ಮಾಡಲಿಲ್ಲ ಅಂದ್ರೆ ಇವರಿಗೆ ಅವಮಾನ ಆಯ್ತದೆ ಹೇಳಿರೋದು ಅವಮಾನ ಆಗ್ಬಿಡ್ತದೆ ಮಾಡಲೇಬೇಕು ಸರ್ಕಾರ ಅದೆಲ್ಲ ಮಾಡಿದ್ರೇ ಜನಕ್ಕೆ ಅನುಕೂಲ ಆದರೆ ಜನ ಮೆಚ್ಚುತ್ತಾರೆ ಇನ್ನೂ ಮೆಚ್ಚುತ್ತಾರೆ ಇನ್ನೂ ಗೌರವ ಕೊಡ್ತಾರೆ ನಮ್ಮ ರಾಜ್ಯದ ಎಲ್ಲಾ ಎಸ್ಕಾಂ ಕಂಪನಿಗಳು ಭ್ರಷ್ಟಾಚಾರದ ಕೂಪವಾಗಿವೆ ಹೆಜ್ಜೆ ಹೆಜ್ಜೆಗೆ ಇಲ್ಲಿ ಭ್ರಷ್ಟಾಚಾರ ತುಂಬಿ ಹೋಗಿದೆ ಭ್ರಷ್ಟಾಚಾರದಿಂದಾಗಿ ಎಸ್ಕಾಂ ಕಂಪನಿಗಳು ಜನರನ್ನ ದರೋಡೆ ಮಾಡುತ್ತಿವೆ ಅಧಿಕಾರಿಗಳ ಕಮಿಷನ್ ದಂಧೆಯಿಂದಾಗಿ ಎಸ್ಕಾಂ ಕಂಪನಿಗಳು ನಷ್ಟ ಅನುಭವಿಸುತ್ತಿವೆ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅದು ಹೇಗೆ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಉಚಿತ ಕೊಡುತ್ತೋ ಆ ದೇವರೇ ಬಲ್ಲ ಬೆಸ್ಕಾಂ ನಷ್ಟದಲ್ಲಿದೆ ಕೆಎಸ್ಐ ಬಿಟಿಎಸ್ ನಷ್ಟದಲ್ಲಿದೆ ಪ್ರತಿಯೊಂದು ನಷ್ಟದಲ್ಲೇ ಇದೆ ಇದನ್ನ ಹೆಂಗ್ ಸರಿದೂಗಿಸ್ತಾರೆ ಅನ್ನೋದೇ ಇನ್ನೂವರೆಗೂ ಎಕ್ಸ ಪ್ರಶ್ನೆ ಅಂದ್ರೆ ಇದನ್ನ ಇದನ್ನ ಯಾವ ರೀತಿ ಎಲ್ಲಿಂದ ಇದನ್ನ ಸಮತೋಲನ ಮಾಡಿ ಎಲ್ಲಿಂದ ತಂದು ಎಲ್ಲಿಗೆ ಹಾಕೋದು ಇದನ್ನ ಈಗ ನಮಗೆ ಒಂದು ಇದು ಬೇಕು ಏನಂದ್ರೆ ಈಗ ನಾನು ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ ಅಂದ್ರೆ ನನಗೆ ಸೋರ್ಸಸ್ ಬೇಕಲ್ವ ಎಲ್ಲಿಂದ ತರೋದು ಇದು ಮೊದಲನೇ ಪ್ರಶ್ನೆ ನೋಡೋಣ ಹೇಳಿದ್ದಾರೆ ನೋಡಿ ಕಾದು ನೋಡೋಣ ಇದೇ ಏನೋ ಅವನು ಮಾಡ್ತಾರೆ ಅಂತ ನಿರೀಕ್ಷೆ ಇದೆ ಅದನ್ನು ಉಳಿಸ್ಕೊಂಡ್ರೆ ಅವ್ರಿಗೂ ಒಳ್ಳೆಯದು ಇಲ್ಲಾಂದ್ರೆ ಭಾಳ ಮುಂದೆ ಟಫ್ ಇದಿದೆ ಅಷ್ಟೇ ಸರ್ ಎಲ್ಲ ಪ್ರತಿಯೊಂದು ನಮ್ಮ ಸರ್ಕಾರ ನಡೆಯೋದೆ ತೆರಿಗೆಯಿಂದ ಸರ್ ಯಾರೇನು ಸರ್ಕಾರದಿಂದ ದುಡ್ಡು ಎಲ್ಲಿಂದನೂ ಬರೋಲ್ಲ ನಮ್ಮ ಟ್ಯಾಕ್ಸು ನಮ್ಮ ಪ್ರತಿಯೊಂದೂ ರೋಡ್ ಒಂದು ಇಂಪ್ಲಿಮೆಂಟ್ ಏನೇ ಇದ್ರು ನಮ್ಮ ದುಡ್ಡನ್ನೇ ಅವರು ಇದು ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಸೋರ್ಸಸ್ ಯಾವುದು ಫಾರಿನಿಂದ ಯಾವ ಫಂಡೇ ನಮಗೇನು ಬರಲ್ಲ ಇದನ್ನೇ ಉಪಯೋಗಿಸಬೇಕು ಅದು ಯಾವ ರೀತಿ ಉಪಯೋಗಿಸ್ತಾರೆ ಅನ್ನೋ ಕಾದು ನೋಡೋಣ ಅಷ್ಟೇ ಇನ್ನು ಎರಡನೇ ಗ್ಯಾರಂಟಿ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಪ್ರತಿ ತಿಂಗಳು ತಲಾ 2,000 ರೂಪಾಯಿ ಉಚಿತವಾಗಿ ನೀಡುವುದು ಕಾಂಗ್ರೆಸ್ನ ಎರಡನೇ ಗ್ಯಾರಂಟಿ ಆಗಿದೆ ಪ್ರತಿ ಮಹಿಳೆಯರಿಗೆ ಅಂದ್ರೆ ಶ್ರೀಮಂತರಿಗೂ 2,000 ರೂಪಾಯಿ ಸಿಗಲಿದೆಯಾ ಅಥವಾ ಷರತ್ತುಗಳು ಏನಾದರೂ ಅನ್ವಯ ಆಗುತ್ತಾ ಅನ್ನೋ ಪ್ರಶ್ನೆ ಸಾರ್ವಜನಿಕರದ್ದು ಹೊರೆ ಏನು ಆಗಲ್ಲ ಸರ್ ನಮ್ಮಲ್ಲಿ ನಾವು ಇವಾಗ ಗ್ಯಾಸ್ ಬಿಲ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಆಯ್ತಾ ಮತ್ತೆ ಟ್ಯಾಕ್ಸ್ಗಳು ನೀರು ಬಿಲ್ಲಲ್ಲಿ ನೋಡಿದ್ರೆ ಎಷ್ಟೊಂದು ಬಿಲ್ಲಲ್ಲಿ ಅದರೊಳಗೆ ಒಳಚರಣೆ ಅದು ಇದು ಅಂತ ಏನೆಲ್ಲ ಹಾಕಿದ್ದಾರೆ ಅದ್ರೆಲ್ಲ ಎಲ್ಲ ಟ್ಯಾಕ್ಸ್ ಕಟ್ತಿದಾರಲ್ಲ ಜನಗಳು ದುಡ್ಡು ಜನಗಳಿಗೆ ಕೊಡ್ತಾ ಇದಾರೆ ತಾನೇ ಬೇರೆ ಏನು ಇಲ್ವಲ್ಲ ಆದ್ರೆ ಕೊಟ್ಟಾಗ ನೋಡ್ಬೇಕು ಸರ್ ಇನ್ನು ಕೊಟ್ಟಿಲ್ವಲ್ಲ ಗ್ಯಾರಂಟಿ ನಂಬರ್ 3 ಪ್ರತಿಯೊಬ್ಬರಿಗೂ 10 ಕೆಜಿ ಉಚಿತ ಅಕ್ಕಿ ಎಸ್ ಇದು ಕಾಂಗ್ರೆಸ್ನ ಮೂರನೇ ಗ್ಯಾರಂಟಿ ಆಗಿದೆ ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಅನ್ನಭಾಗ್ಯ ಯೋಜನೆಯನ್ನ ಘೋಷಣೆ ಮಾಡಿ ಅನ್ನರಾಮಯ್ಯ ಎನಿಸಿಕೊಂಡ್ರು ಇದೇ ಅನ್ನಭಾಗ್ಯ ಈ ಬಾರಿ ಕಾಂಗ್ರೆಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಆದರೆ ಈ ಬಾರಿ ಮಾತ್ರ ಈ ಯೋಜನೆಯನ್ನು ಜಾರಿಗೊಳಿಸುವಲ್ಲಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಉಚಿತ ಅಕ್ಕಿ ಕೊಡೋ ಯೋಜನೆಗೆ ಕೇಂದ್ರ ಸಹಕಾರ ನೀಡುತ್ತಾ ನೀಡದಿದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ಗತಿ ಏನು ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಗ್ಯಾರಂಟಿ ಮಾಡಲೇಬೇಕು ಇಲ್ಲಾಂದ್ರೆ ಬಹಳ ತಪ್ಪಾಗುತ್ತೆ ಜನಗಳಿಗೆ ಮೋಸ ಮಾಡ್ದಂಗಾಗುತ್ತೆ
ಕೊಟ್ಟಮಾತು ನಡೆಸ ತಪ್ಪದಂಗೆ ಆಗುತ್ತೆ. ಅದರಿಂದ ಗ್ಯಾರಂಟಿ ಮಾಡಲೇಬೇಕು, ಏನಾದರೂ ಅಡ್ಜಸ್ಟ್ ಮಾಡಿದ್ರೂ ಮಾಡಲೇಬೇಕು ಅವರು. ಗ್ಯಾರಂಟಿ ನಂಬರ್ 4, ನಿರುದ್ಯೋಗಿ ಪದವೀಧರರಿಗೆ 3,000 ಆರ್ಥಿಕ ನೆರವು. ಕೈಪಕ್ಷ ಅಧಿಕಾರಕ್ಕೆ ಬಂದರೆ ಯುವ ನಿಧಿ ಎಂಬ ಯೋಜನೆಯಲ್ಲಿ ನಿರುದ್ಯೋಗಿ ಪದವೀಧರರಿಗೆ 2 ವರ್ಷಗಳವರೆಗೆ ಪ್ರತಿ ತಿಂಗಳು 3,000 ರೂಪಾಯಿ ಆರ್ಥಿಕ ನೆರವು, ಹಾಗೂ ನಿರುದ್ಯೋಗಿ ಡಿಪ್ಲೊಮೋ ಪದವೀಧರರಿಗೆ 1,500 ನಿರುದ್ಯೋಗ ಭತ್ಯೆ ನೀಡುವ ಗ್ಯಾರಂಟಿ ಕೊಟ್ಟಿದೆ. ಆದರೆ ಈ ನಿರುದ್ಯೋಗಿಗಳನ್ನು ಭತ್ಯೆಗಾಗಿ ಪತ್ತೆ ಮಾಡುವುದು ಹೇಗೆ? ಇಷ್ಟೊಂದು ಪ್ರಮಾಣದ ಹಣ ಎಲ್ಲಿಂದ ಬರುತ್ತೆ? ಮೊದಲೇ ಕೇಂದ್ರ ಸರ್ಕಾರ ರಾಜ್ಯದ GST ಪಾಲು ಇನ್ನೂ ಕೊಟ್ಟಿಲ್ಲ, ಅಲ್ಲದೆ ರಾಜ್ಯದ ಬಜೆಟ್ ಮೈನಸ್ ಅಲ್ಲಿದೆ. ಸಿದ್ದರಾಮಯ್ಯ ಹೇಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಒಟ್ಟು ಮಾಡ್ತಾರೆ ಅನ್ನೋ ಅನುಮಾನ ಜನರನ್ನ ಕಾಡ್ತಿದೆ. ಗ್ಯಾರಂಟಿ ನಂಬರ್ 5, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ರಾಜ್ಯದ ಮಹಿಳೆಯರಿಗೆ ಸರ್ಕಾರಿ ಬಸ್ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡುವುದಾಗಿ ಕಾಂಗ್ರೆಸ್ ತನ್ನ 5ನೇ ಗ್ಯಾರಂಟಿಯಲ್ಲಿ ಘೋಷಿಸಿದೆ. ಈ ಭರವಸೆಯಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಟ್ರೋಲ್ ಆಗ್ತಿದೆ. ಈ ಗ್ಯಾರಂಟಿ ಜಾರಿ ಮಾಡಿದ್ರೆ ಮೊದಲೇ ಸಂಕಷ್ಟದಲ್ಲಿರುವ ರಾಜ್ಯ ಸಾರಿಗೆ ಸಂಸ್ಥೆಗಳ ಮೇಲೆ ಇನ್ನಷ್ಟು ಹೊರೆ ಬೀಳಲ್ವಾ? ನಷ್ಟದಲ್ಲಿರುವ KSRTC ಹಾಗೂ BMTC ಸಂಸ್ಥೆಗಳಿಗೆ ಬೀಗ ಬೀಳಲ್ವಾ ಅನ್ನೋ ಆತಂಕ ಜನರದ್ದು. ಈ ಗ್ಯಾರಂಟಿಗಳು ಜಾರಿಗೆ ಬಂದರೆ ಜನ ಖುಷಿಯಾಗಿ ಜೀವನ ಸಾಗಿಸಬಹುದು. ಆದರೆ ಈ ಗ್ಯಾರಂಟಿಗಳು ಜಾರಿಗೆ ಬರಬೇಕಾದ್ರೆ ರಾಜ್ಯದಲ್ಲಿ ತುಂಬಿ ತುಳುಕುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲೇಬೇಕು. ಅಲ್ಲಿ ಸೋರಿ ಹೋಗುತ್ತಿರುವಂತಹ ಹಣವನ್ನು ಸಿದ್ದರಾಮಯ್ಯ ಇಂಥ ಯೋಜನೆಗಳಿಗೆ ಬಳಕೆ ಮಾಡಬೇಕು. ಆದರೆ ಆ ತಾಕತ್ತು, ಬದ್ಧತೆ, ಪ್ರಾಮಾಣಿಕತೆ ಕಾಂಗ್ರೆಸ್ ನಾಯಕರಲ್ಲಿ ಇದೆಯಾ? ಕ್ಯಾಮರಾಮ್ಯಾನ್ ಪ್ರಶಾಂತ್ ಜೊತೆ ಮೊಹಮ್ಮದ್ ಶರೀಫ್, ವಿಜಯ ಟೈಮ್ಸ್, ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.